ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಶೀಘ್ರ ಏನಪ್ಪಾ ಅಂದ್ರೆ ಗೃಹ ಇಲಾಖೆಯಲ್ಲಿ 20,000 ಹುದ್ದೆಗಳಿಗೆ ನೇಮಕಾತಿ ಮಾಡ್ತೀವಿ ಅಂತೇಳಿ ಗೃಹ ಸಚಿವರಾದಂತಹ ಜಿ ಪರಮೇಶ್ ಅವರು ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ಡಿಸ್ಕಷನ್ ಅನ್ನು ಮಾಡ್ತಿದ್ದೀವಿ. ಪಿಎಸ್ಐ ಪೇದೆಗಳ ನೇಮಕಕ್ಕೆ ಸಿದ್ಧತೆ, ಎಸ್ಐಗಳಿಗೆ ಬಡ್ತಿ ನೀಡಲು ಕೂಡ ತೀರ್ಮಾನವನ್ನು ಮಾಡಲಾಗಿದೆ. ಶೀಘ್ರ ನೋಡ್ರಿ, ಗೃಹ ಇಲಾಖೆಯಲ್ಲಿ ಏನಪ್ಪಾ ಅಂದ್ರೆ 20,000 ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೇನಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಸುಮಾರು 20,000 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ಮೂಲಕ ಇಲಾಖೆಯನ್ನು ಬಲಪಡಿಸುವಲು ಸರ್ಕಾರ ಸಿದ್ಧತೆ ನಡೆಸಿದೆ. ಪೊಲೀಸ್ ಇಲಾಖೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಪೇದೆಗಳ ಹುದ್ದೆಗೆ ಭಾರೀ ಪ್ರಮಾಣದಲ್ಲಿ ಖಾಲಿ ಇದೆ. ಇದರೊಂದಿಗೆ ಪಿಎಸ್ಐ ಹುದ್ದೆಯು ಖಾಲಿ ಇದೆ. ಆದ್ದರಿಂದ ಎರಡೂ ಹುದ್ದೆಗಳಲ್ಲಿ ಖಾಲಿ ಇರುವ ಸುಮಾರು 20,000 ಹುದ್ದೆಗಳನ್ನು ಭರ್ತಿ ಮಾಡಲು ತೀರ್ಮಾನಿಸಲಾಗಿದೆ. ಈ ಬಗ್ಗೆ ಸುದ್ದಿಗಾರರೊಂದಿಗೆ ವಿಧಾನಸೌಧದಲ್ಲಿ ಮಾತನಾಡಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್, ಸುಮಾರು 20,000 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅವಕಾಶವಿದೆ. ಆದರೆ ಪಿಎಸ್ಐ ನೇಮಕ ಹಗರಣ ವಿವಾದಕ್ಕೀಡಾಗಿರುವುದರಿಂದ 500ಕ್ಕೂ ಹೆಚ್ಚು ಹುದ್ದೆಗಳ ವಿಷಯ ನ್ಯಾಯಾಲಯದಲ್ಲಿ ನೀಡುವ ತೀರ್ಪನ್ನು ಆಧರಿಸಿ ಮುಂದಿನ ಹೆಜ್ಜೆಯನ್ನು ಇಡುತ್ತೇವೆ ಅಂದ್ರೆ ನೋಡ್ರಿ, ಪಿಎಸ್ಐ 545 ಸ್ಕ್ಯಾಮ್ ಆಗಿರೋದ್ರಿಂದ ಏನಪ್ಪ ಅಂದ್ರೆ ಅದೀಗ ಏನಾಗಿದೆ ಅಂದ್ರೆ ಕೋರ್ಟ್ ಅಲ್ಲಿ ಇರೋದ್ರಿಂದ ಅಲ್ಲಿ ಏನ್ ಡಿಸಿಷನ್ ಬರುತ್ತಲ್ಲ ಅದ್ರ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಮುಂದಿನ ಹುದ್ದೆಗಳನ್ನ ಭರ್ತಿ ಮಾಡ್ತಾ ಹೋಗ್ತಾರೆ. ತೀರ್ಪಿನ ಆಧಾರದಲ್ಲಿ ಇನ್ನುಳಿದ 400ಕ್ಕೂ ಹೆಚ್ಚು ಪಿಎಸ್ಐ ಹುದ್ದೆಗಳನ್ನು ಭರ್ತಿ ಕಾರ್ಯ ಆರಂಭವಾಗಿದೆ. ಅಂದ್ರೆ ತೀರ್ಪು ಬಂದ ಮೇಲೆ ಯಾವ ತರನಾಗಿ ನಾವು ಭರ್ತಿಯನ್ನ ಮಾಡ್ಬೇಕಂತೇಳಿ ಡಿಸೈಡ್ ಅನ್ನ ಮಾಡ್ತೀವಿ. 545 ಅಲ್ಲಿ ಏನ್ ಜಜ್ಮೆಂಟ್ ಅನ್ನ ಕೊಡ್ತಾರಲ್ಲ, ಆ ಜಜ್ಮೆಂಟ್ ಮೇಲೆ ಆಧಾರವಾಗಿ ಇಟ್ಕೊಂಡು ಏನಪ್ಪಾ ಅಂದ್ರೆ 402 ಪೋಸ್ಟ್ ಏನಿದೆ ಆ 402 ಪೋಸ್ಟ್ ಕೂಡ ಏನಪ್ಪಾ ಅಂದ್ರೆ ತುಂಬಿಕೊಳ್ತಾರೆ. ಜೊತೆಗೆ ನೋಡ್ರಿ, ಬೆಂಗಳೂರಿಗೆ 2,500 ಪಿಸಿಗಳ ನೇಮಕ. ಪಿಎಸ್ಐ ಹುದ್ದೆ ನೇಮಕವನ್ನು ಹೊರತುಪಡಿಸಿ 19,000 ಹುದ್ದೆಗಳ ಭರ್ತಿ ಮಾಡುವ ಕಾರ್ಯವನ್ನು ಆರಂಭಿಸಿದ್ದು ಬೆಂಗಳೂರು ನಗರಕ್ಕೆ 2,500 ಮತ್ತು ರಾಜ್ಯದ ಉಳಿದ ಭಾಗಗಳಿಗೆ 3,500 ಪೊಲೀಸ್ ಪೇದೆಗಳ ಹುದ್ದೆಗಳನ್ನು ಭರ್ತಿ ಮಾಡುವ ಕಾರ್ಯ ಶೀಘ್ರ ಆರಂಭವಾಗಲಿದೆ. ಇನ್ನುಳಿದ ಪಿಎಸ್ಐ ನೇಮಕ ಹಿನ್ನೆಲೆಯಲ್ಲಿ 500ಕ್ಕೂ ಹೆಚ್ಚು ಹುದ್ದೆಗಳಿಗೆ ಮರುಪರೀಕ್ಷೆ ನಡೆಸಬೇಕು ಎಂಬುದು ಸರ್ಕಾರದ ನಿಲುವು. ಇದನ್ನು ಅಡ್ವೊಕೇಟ್ ಜನರಲ್ ಅವರು ನ್ಯಾಯಾಲಯಕ್ಕೂ ತಿಳಿಸಿದ್ದಾರೆ. ಆದರೆ 42 ಮಂದಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಂಬ ಆರೋಪವಿರುವುದರಿಂದ ಉಳಿದವರು ನಿರಾಪರಾಧಿಗಳು. ಆದ್ದರಿಂದ ಆರೋಪಿ ಇರುವವರನ್ನು ಹೊರತುಪಡಿಸಿ ಉಳಿದವರಿಗೆ ಮರುಪರೀಕ್ಷೆ ಮಾಡುವ ಬದಲಿಗೆ ನೇಮಕ ಆದೇಶವನ್ನು ನೀಡಬೇಕೆಂದು ಅಭ್ಯರ್ಥಿಗಳು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಅಂದ್ರೆ ನೋಡ್ರಿ, ಈಗ 545 ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ, ಏನು ಕಳಂಕರು 42 ಜನ ಇದಾರಲ್ಲ, ಅವ್ರಿಗೆ ಬಿಟ್ಟು ಉಳಿದವ್ರಿಗೆ ನೀವು ಏನಪ್ಪ ಅಂದ್ರೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಹಾಗಾಗಿ ನೀವು ಮರುಪರೀಕ್ಷೆಯನ್ನ ಮಾಡಬೇಡ್ರಿ, ಬದಲಾಗಿ ನೀವು ನಮ್ಗೆ ಏನಪ್ಪ ಅಂದ್ರೆ ಆರ್ಡರ್ ಕಾಪಿಯನ್ನ ಕೊಡ್ರಿ ಅಂತ ಹೇಳಿ ಏನ್ ಮಾಡಿದ್ರೆ ಅಂದ್ರೆ, ಯಾರೆಲ್ಲ ನಿಷ್ಠಾವಂತ ಅಭ್ಯರ್ಥಿಗಳಿದ್ದಾರೆ ಅಥವಾ ಯಾರೇನಪ್ಪ ಅಂದ್ರೆ ಪ್ರಾಮಾಣಿಕ ಅಭ್ಯರ್ಥಿಗಳಿದಾರಲ್ಲ, ಆ ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಕೋರ್ಟ್ ಮೆಟ್ಟಿಲನ್ನ ಏರಿದ್ದಾರೆ. ಈ ವಿಷಯದಲ್ಲಿ ನ್ಯಾಯಾಲಯ ಏನು ತೀರ್ಪು ಕೊಡುತ್ತದೆ, ಏನು ನಿರ್ದೇಶನ ನೀಡುತ್ತದೆ ಎಂಬುದರ ಆಧಾರದ ಮೇಲೆ ಈ ಪ್ರಕರಣ ಇತ್ಯರ್ಥವಾಗಲಿದ್ದು, ವಿವಾದಗ್ರಸ್ತ ನೇಮಕವನ್ನು ಹೊರತುಪಡಿಸಿ ಬಾಕಿ ಇರುವ 400ಕ್ಕೂ ಹೆಚ್ಚು ಪಿಎಸ್ಐ ಹುದ್ದೆಗಳನ್ನು ಭರ್ತಿ ಮಾಡುವ ಉದ್ದೇಶವಿದೆ. ಆದರೆ ಮೊದಲ ಕಂತಿನ ನೇಮಕ ವಿಷಯದಲ್ಲಿ ನ್ಯಾಯಾಲಯ ತೀರ್ಪು ನೀಡುವ ತನಕ ಮುಂದುವರಿಯುವುದು ಸಾಧ್ಯವಿಲ್ಲ. ಅಂದ್ರೆ ನೋಡ್ರಿ, 402 ಅವ್ರು ನೇಮಕ ಮಾಡ್ಬೇಕಂತಾರೆ, ಆದ್ರೆ 545 ಅಂತಿಮವಾಗಿ ತೀರ್ಪು ಬರುವವರೆಗೂ ಏನಪ್ಪ ಅಂದ್ರೆ 402 ಹುದ್ದೆಗಳನ್ನ ಭರ್ತಿ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಎಸ್ಐಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಬಡ್ತಿಯನ್ನ ಕೊಡ್ತಾರೆ. ಪ್ರಕರಣ ನ್ಯಾಯಾಲಯದಲ್ಲಿರುವುದರಿಂದ ಪಿಎಸ್ಐ ನೇಮಕಾತಿ ಸಾಧ್ಯವಾಗುತ್ತಿಲ್ಲ. ಆದರೆ ಸೇವೆ ಸಲ್ಲಿಸುತ್ತಿರುವವರು ನಿವೃತ್ತಿಯನ್ನು ಹೊಂದುತ್ತಿದ್ದಾರೆ, ಆದ್ದರಿಂದ ಪಿಎಸ್ಐಗಳ ಕೊರತೆ ಹೆಚ್ಚಾಗುತ್ತಿದೆ. ಆದ್ದರಿಂದ ಪೊಲೀಸ್ ಕಾಯ್ದೆಯ 32ನೇ ನಿಯಮದ ಪ್ರಕಾರ ಸಹಾಯಕ ಸಬ್ ಇನ್ಸ್ಪೆಕ್ಟರ್ಗಳಿಗೆ ಭರ್ತಿ ನೀಡಲು ತೀರ್ಮಾನಿಸಲಾಗಿದೆ. ಆ ಮೂಲಕ 600ರಿಂದ 700 ಮಂದಿ ಪಿಎಸ್ಐಗಳಾಗಿದ್ದಾರೆಂದು ಸ್ಪಷ್ಟಪಡಿಸಿದರು. ಈಗ ನೋಡ್ರಿ, ಪಿಎಸ್ಐ ನೇಮಕಾತಿ ಏನಾಗಬೇಕಿತ್ತಲ್ಲ, ಅದ್ ನೇಮಕಾತಿ ಆಗ್ತಿಲ್ಲ. ಬದಲಾಗಿ ಏನಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ರಿಟೈರ್ಡ್ ಆಗುವವರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಏನಂದ್ರೆ ಹೆಚ್ಚು ಹೆಚ್ಚು ಪಿಎಸ್ಐ ಹುದ್ದೆಗಳು ಖಾಲಿ ಉಳಿತಿದ್ದು, ಅದನ್ನ ಕ್ರಮ ವಹಿಸೋದಕ್ಕೋಸ್ಕರ ಅವ್ರ ಏನ್ ಮಾಡ್ತಿದ್ರು ಅಂದ್ರೆ, ಪೊಲೀಸ್ ಕಾಯ್ದೆಯ 32ನೇ ನಿಯಮದ ಪ್ರಕಾರ ಏನಪ್ಪಾ ಅಂದ್ರೆ ಯಾರೆಲ್ಲ ಸಬ್ ಇನ್ಸ್ಪೆಕ್ಟರ್ ಇದಾರೆ, ಅಂದ್ರೆ ಯಾರೆಲ್ಲ ಸಬ್ ಇನ್ಸ್ಪೆಕ್ಟರ್ ಇದಾರಲ್ಲ, ಅವರಿಗೆ ಭರ್ತಿಯನ್ನ ನೀಡಿ ಏನ್ ಮಾಡ್ತಿದ್ರು ಅಂದ್ರೆ ಎಸ್ಐ ಅನ್ನ ಮಾಡ್ತಿದ್ರೆ, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಅವರಿಗೆ ಭರ್ತಿಯನ್ನ ನೀಡ್ತಿದ್ದಾರೆ. ಆ ಮೂಲಕ ಏನಪ್ಪಾ ಅಂದ್ರೆ 600ರಿಂದ 700 ಮಂದಿ ಪಿಎಸ್ಐಗಳಾಗಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊಡ್ರಿ, ಒಟ್ಟಿನಲ್ಲಿ ಏನಪ್ಪ ಅಂದ್ರೆ 20,000 ಹುದ್ದೆಗಳನ್ನು ಇಲ್ಲಿ ಭರ್ತಿ ಮಾಡ್ತಾರೆ. ಅದರಲ್ಲಿ 1,000 ಹುದ್ದೆಗಳೇನಂದ್ರೆ ಪಿಎಸ್ಐಗೆ ಸಂಬಂಧಪಟ್ಟಂತೆ, ಇನ್ನು 19,000 ಪಿಸಿ ಹುದ್ದೆಗಳನ್ನ ಭರ್ತಿ ಮಾಡುವ ಒಂದು ವಿಚಾರವನ್ನ ಏನಪ್ಪ ಅಂದ್ರೆ ಸರ್ಕಾರ ಮುಂದಿಟ್ಟಿದೆ. ಅದು ಶೀಘ್ರದಲ್ಲೇ ಜರುಗಲಿದೆ ಅಂತ ಹೇಳಿ ಏನಪ್ಪ ಅಂದ್ರೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನ್ ಮಾಡಿದ್ರು ಅಂದ್ರೆ ವಿಧಾನಸೌಧದಲ್ಲಿ ತಿಳಿಸಿದ್ದಾರೆ. ಅಂತೂ ನೋಡ್ರಿ, ಆದಷ್ಟು ಬೇಗ ಏನಪ್ಪ ಅಂದ್ರೆ ಈ ನೇಮಕಾತಿ ಆಗ್ಲಿ, ಆದಷ್ಟು ಬೇಗ ಏನಂದ್ರೆ ಯಾವೆಲ್ಲ ಅಭ್ಯರ್ಥಿಗಳು ತಯಾರಿನ ನಡೆಸಿದ್ರಲ್ಲ ಅವರಿಗೆ ಪರೀಕ್ಷೆ ನಡೆಸಿ ಆ ಪರೀಕ್ಷೆ ಸುಗಮವಾಗಿ ಸಾಗಿ ಅವರಿಗೆ ಆರ್ಡರ್ ಕಾಪಿ ಕೊಡ್ಲಿ ಅಂತ ಆಶಿಸ್ತಾ, ಇದೇ ತರನಾದ ಉಪಯುಕ್ತ ಮಾಹಿತಿಯನ್ನು ನಾವು ನಿಮ್ಗೆ ನೀಡುತ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.